ಆಚಾರ ಆಚಾರ ನಮ್ಮ ಅಮ್ಮಂದು ಒಂದು ಆಸೆ ಇದು, 40 ವರ್ಷಗಳಿಂದ ಒಂದ್ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡ್ಬೇಕು ಅಂತ. ಅದು ಇವತ್ತು ಈ ವಿಶೇಷ ದಿನದಿಂದ ಆಗೋದು ನನಗೆ ತುಂಬಾ ಬಹಳ ಖುಷಿಯಾಗಿದೆ. ಇದೆಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು. ಅದು ಬೇರೆ, ನಾನು ತುಂಬಾ ನಾನು ಇಷ್ಟಪಟ್ಟ ಫ್ರೆಂಡು, ನನಗೆ ದೇವ್ರು ಕೊಟ್ಟಿದ ಫ್ರೆಂಡ್. ನಮ್ಮ ರಿಷಭ್ ಅವ್ರ ಜೊತೆಯಲ್ಲಿ ಬರೆದು, ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರೆದು, ಇನ್ನು ಬಹಳ ಖುಷಿಯಾಗಿದೆ. ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ಥ್ಯಾಂಕ್ಸ್. ಹೌದು, ನಮ್ಮಮ್ಮ ಇಂದ ರೀಜನೇ, ಈ ರೀಜನ್ಗೆ ಕುಂದಾಪುರ ಎಲ್ಲ ಹುಟ್ಟಿದೆ ಅಲ್ಲಿ, ಬಟ್ ಅವ್ರ ಆನ್ಸೆಸ್ಟರ್ಸ್ ಎಲ್ಲರೂ ಕುಂದಾಪುರದವರು. ಮನಃಶಾಂತಿವಾಗಿದೆ, ಸರ್ವ ಜನ ಸುಖಿನೋ ಭವಂತು ಅದೇ ಬೇಡ್ಕೊಂಡಿದ್ದೆ ನಾನು. ಇಲ್ಲ, ನನ್ನ ಮನೇಲಿ ಊಟ ಮಾಡಿದ್ರೆ ಉಡುಪಿ ಊಟ, ಸೊ ಈ ತರ ಊಟನೇ ನಾನು ಊಟ ಮಾಡೋದು ಮನೇಲಿ. ರಿಷಭ್ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಏನು ನಿಮ್ಗೆಲ್ಲ ಗೊತ್ತಲ್ಲ, ಏನಾಗ್ತಿದ್ವು ಅದು. ಅಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಅದು ಬಹಳ ಖುಷಿಯಾಗಿದೆ ನನಗೆ. ವೆರಿ ವರ್ದಿ ಅವಾರ್ಡ್ ಟು ಅ ವರ್ದಿ ಆಕ್ಟರ್. ಹೇಳಕ್ಕಾಗಲ್ಲ. ಸೊ ಯಾವತ್ತು ಒಂದು ಅಣ್ಣ ತಮ್ಮಂದ್ರದ ಒಂದು ಕನೆಕ್ಷನ್ ತರ ಫೀಲ್ ಆಗೋದು, ಅವರು ನಮ್ಮ ಊರವ್ರ ಅನ್ನೋ ಒಂದು ಫೀಲಿಂಗ್, ಯಾವತ್ತು ಅವರು ಆಂಧ್ರದವ್ರ ಅನ್ನೋ ಫೀಲೇ ಇರಲಿಲ್ಲ ನನಗೆ. ಸೊ ಬಹಳ ಟೈಮ್ ಆದ್ಮೇಲೆ ಮೀಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು. ಸೊ ಬಹಳ ಖುಷಿ ಆಯ್ತು, ನಾನು ಈ ಕಡೆನೇ ಇದ್ದೆ, ನನಗೂ ಮೊನ್ನೆ ಬರಬೇಕಾಗಿತ್ತು, ನಾನು ಅಷ್ಟಮಿ ಬರಕ್ಕಾಗಲಿಲ್ಲ. ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡುವಂತ ಒಂದು ಅವಕಾಶ, ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ತುಂಬಾ ಖುಷಿ ಆಯ್ತು. ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಹೊರಟ್ವಿ ನೋಡೋಣ, ಅದ್ರಲ್ಲಿ ಲಿಸ್ಟ್ ಹೇಳ್ಬಾರ್ದು, ಗುಟ್ಟಾಗಿರ್ಲಿ. ನಮ್ಮ ಅಮ್ಮಂದು ಒಂದು ಆಸೆ ಇದು, 40 ವರ್ಷಗಳಿಂದ ಒಂದ್ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡ್ಬೇಕು ಅಂತ. ಅದು ಇವತ್ತು ಈ ವಿಶೇಷ ದಿನದಿಂದ ಆಗೋದು ನನಗೆ ತುಂಬಾ ಬಹಳ ಖುಷಿಯಾಗಿದೆ. ಇದೆಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು. ಅದು ಬೇರೆ, ನಾನು ತುಂಬಾ ನಾನು ಇಷ್ಟಪಟ್ಟ ಫ್ರೆಂಡ್, ನನಗೆ ದೇವ್ರು ಕೊಟ್ಟಿದ ಫ್ರೆಂಡ್. ನಮ್ಮ ರಿಷಭ್ ಅವ್ರ ಜೊತೆಯಲ್ಲಿ ಬರೆದು, ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರೆದು, ಇನ್ನು ಬಹಳ ಖುಷಿಯಾಗಿದೆ. ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ಥ್ಯಾಂಕ್ಸ್. ಹೌದು, ನಮ್ಮಮ್ಮ ಇಂದ ರೀಜನೇ, ಈ ರೀಜನ್ಗೆ ಕುಂದಾಪುರ ಎಲ್ಲ ಹುಟ್ಟಿದೆ ಅಲ್ಲಿ, ಬಟ್ ಅವ್ರ ಆನ್ಸೆಸ್ಟರ್ಸ್ ಎಲ್ಲರೂ ಕುಂದಾಪುರದವರು. ಮನಃಶಾಂತಿವಾಗಿದೆ, ಸರ್ವ ಜನ ಸುಖಿನೋ ಭವಂತು ಅದೇ ಬೇಡ್ಕೊಂಡಿದ್ದೆ ನಾನು. ಇಲ್ಲ, ನನ್ನ ಮನೇಲಿ ಊಟ ಮಾಡಿದ್ರೆ ಉಡುಪಿ ಊಟ, ಸೊ ಈ ತರ ಊಟನೇ ನಾನು ಊಟ ಮಾಡೋದು ಮನೇಲಿ. ರಿಷಭ್ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಏನು ನಿಮ್ಗೆಲ್ಲ ಗೊತ್ತಲ್ಲ, ಏನಾಗ್ತಿದ್ವು ಅದು. ಅಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಅದು ಬಹಳ ಖುಷಿಯಾಗಿದೆ ನನಗೆ. ವೆರಿ ವರ್ದಿ ಅವಾರ್ಡ್ ಟು ಅ ವರ್ದಿ ಆಕ್ಟರ್. ಹೇಳಕ್ಕಾಗಲ್ಲ. ಸೊ ಯಾವತ್ತು ಒಂದು ಅಣ್ಣ ತಮ್ಮಂದ್ರದ ಒಂದು ಕನೆಕ್ಷನ್ ತರ ಫೀಲ್ ಆಗೋದು, ಅವರು ನಮ್ಮ ಊರವ್ರ ಅನ್ನೋ ಒಂದು ಫೀಲಿಂಗ್, ಯಾವತ್ತು ಅವರು ಆಂಧ್ರದವ್ರ ಅನ್ನೋ ಫೀಲೇ ಇರಲಿಲ್ಲ ನನಗೆ.
ಸೊ ಬಹಳ ಟೈಮ್ ಆದ್ಮೇಲೆ ಮೀಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು. ಸೊ ಭಾಳ ಖುಷಿ ಆಯ್ತು, ನಾನು ಈ ಕಡೆನೇ ಇದ್ದೆ, ನನಗೂ ಮೊನ್ನೆ ಬರಬೇಕಾಗಿತ್ತು, ನಾನು ಅಷ್ಟಮಿ ಬರೋಕ್ಕಾಗಲಿಲ್ಲ. ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡುವಂತ ಒಂದು ಅವಕಾಶ, ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ತುಂಬಾ ಖುಷಿ ಆಯ್ತು. ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಹೊರಟ್ವಿ ನೋಡೋಣ, ಅದ್ರಲ್ಲಿ ಲಿಸ್ಟ್ ಹೇಳ್ಬಾರ್ದು, ಗುಟ್ಟಾಗಿರ್ಲಿ. ಭಗವಂತ